ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ನಾವು ಸಂಬಂಧಗಳು, ಉತ್ತಮ ಸಂಬಂಧಗಳು ಮನುಷ್ಯನ ಜೀವನದುದ್ದಕ್ಕೂ ಹೇಗೆ ಸಂತೋಷಗಳನ್ನು ಕೊಡುತ್ತೆ ಅಂತ ತಿಳ್ತಾ ಹೋಗಿದ್ವಿ. ಇಂದಿನ ಈ ಉತ್ತಮ ಸಂಬಂಧವನ್ನು ವೃದ್ಧಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಮೂಲಕ ಒಂದು ಕೆಲವೊಂದು ಟಿಪ್ಸ್ಗಳನ್ನ ತಿಳ್ತಾ ಹೋಗೋಣ. ಈ ರಿಲೇಶಿಪ್ ಅನ್ನೋದು ಒಂದು ಏನು ಪದ ಇದೆ, ಇದರಲ್ಲಿ 12 ಅಕ್ಷರಗಳಿದೆ. ಈ 12 ಅಕ್ಷರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಸಂತೋಷ ಶತಸಿದ್ಧ. ಈ ಒಂದೊಂದು ಪದವನ್ನು ಸಹ ಅಕ್ಷರಗಳನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು, ಹೇಗೆ ಜೀವನದಲ್ಲಿ ಸಂತೋಷವಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಯಶಸ್ಸನ್ನು ಗಳಿಸ್ಬೋದು ಅಂತ ತಿಳ್ತಾ ಹೋಗೋಣ. ಮೊದಲನೇ ಪದ ಆರ್. ಗಮನಿಸಿ, ನಾವು ಜೀವನದಲ್ಲಿ ನಾವೇನು ಮಾಡ್ತೀವಿ, ನಾವೊಂದು ರೀತಿ ಟಿ ವಿಲಿ ಏನಿರುತ್ತೆ, ಟಿ ವಿ ಇರುತ್ತೆ, ರಿಮೋಟ್ ಇರುತ್ತೆ. ನಮಗೆ ಯಾವ್ದಾದ್ರು ಒಂದು ಚಾನಲ್ ಬೇಕು, ಜೀ ಕನ್ನಡ ಬೇಕು ಅಂದರೆ ಅದನ್ನು ಪ್ರೆಸ್ ಮಾಡ್ತೀವಿ. ಟಿ ವಿನ ಏನು ಬೇಕು ಪ್ರೆಸ್ ಮಾಡ್ತೀವಿ. ಮನುಷ್ಯನೂ ಅದೇ ರೀತಿ ಏನು ಮಾಡಿದ್ದಾನೆ, ಮನುಷ್ಯ ತನ್ನಲ್ಲಿರ್ತಕ್ಕಂಥ ರಿಮೋಟನ್ನು ಬೇರೆಯವರಿಗೆಲ್ಲ ಕೊಟ್ಟು ಬಂದಿದ್ದಾನೆ. ಏನಾಗುತ್ತೆ, ಅವರು ಒಂದು ರಿಮೋಟ್ ಒತ್ತಾರೆ, ನಿಮ್ಮ ಬಗ್ಗೆ ಏನೋ ಒಂದು ಕೆಟ್ಟ ಮಾತಾಡ್ತಾರೆ, ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ. ಏನಾದರೂ ಒಳ್ಳೇದನ್ನ ಇದು ಮಾಡ್ತಾರೆ, ನೀವು ಪ್ರಚೋದನೆಗೊಂಡ್ಬಿಡ್ತೀರಾ. ಈ ರೀತಿ ನೀವು ನ್ಯೂಸ್ ಚಾನಲ್ಲೂ ಆಗ್ಬೋದು, ಕಾಮಿಡಿನೂ ಆಗ್ಬೋದು, ಸಾಂಗೂ ಆಗ್ಬೋದು. ಹಾಗಾಗಬಾರ್ದು, ನಿಮ್ಮ ಸಂತೋಷ ನಿಮ್ಮ ಜೊತೆಲಿ ಇರಬೇಕು ಅಂತಂದರೆ ನಿಮ್ಮ ರಿಮೋಟ್ನ ನಿಮ್ಮ ಕೈಲಲ್ಲೇ ಇಟ್ಕೋಬೋದು, ಇಟ್ಕೋಬೇಕು. ಬುದ್ಧ ಹೇಳ್ತಾನೆ, ಡೋಂಟ್ ಅಪ್ಸೆಟ್ ವಿತ್ ಪೀಪಲ್ ಆ್ಯಂಡ್ ಸಿಚುವೇಶನ್ ಬಿಕಾಸ್ ಬೋತ್ ಆರ್ ಪವರ್ಲೆಸ್ ವಿತೌಟ್ ಯುವರ್ ರಿಯಾಕ್ಷನ್ ಅಂತ. ಇದನ್ನು ಒಂದು ಸಂದರ್ಭದ ಮೂಲಕ ತಿಳ್ತಾ ಹೋಗೋಣ. ಒಮ್ಮೆ ಬುದ್ಧ ತನ್ನ ಒಂದು ದಾರಿಯಲ್ಲಿ ತನ್ನ ಆಶ್ರಮದ ಕಡೆಗೆ ಅಡಿಗೆಯನ್ನು ತನ್ನ ಶಿಷ್ಯರೊಂದಿಗೆ ಬೆಳೆಸ್ಕೊಂಡು ಹೋಗಬೇಕಾದ್ರೆ ಅದೇ ಊರಿನ ಒಬ್ಬ ಮುಖಂಡ ಏನು ಮಾಡ್ತಾನೆ ಇದನ್ನು ನೋಡ್ಬಿಟ್ಟು, ಯಾಕೆಂದರೆ ಬುದ್ಧಗಿರ್ತಕ್ಕಂಥ ಫಾಲೋವರ್ಸ್, ಅವನಿಗಿರ್ತಕ್ಕಂಥ ಒಂದು ನೇಮ್ ಫೇಮ್ ಏನಿರುತ್ತೆ ಆ ಸಂದರ್ಭದಲ್ಲಿ, ಇವನು ಇದರಿಂದ ಬೇಜಾರುಗೊಳ್ತಾನೆ. ಯಾಕೆಂದರೆ ಅವನು ಆ ಊರಿನ ಒಬ್ಬ ಮುಖಂಡ, ತುಂಬ ಹಣಕಾಸಿನ ಇರ್ತಕ್ಕಂಥ ವ್ಯಕ್ತಿ, ಆದರೆ ಬುದ್ಧಿಗೆ ಸಿಗ್ತಕ್ಕಂಥ ಗೌರವ, ಬೇರೆ ಬೇರೆ ಮರ್ಯಾದೆಗಳು ಈ ವ್ಯಕ್ತಿಗೆ ಸಿಗ್ತಿರೋದಿಲ್ಲ. ಈ ನಿಟ್ಟಿನಿಂದ ಕೋಪಗೊಂಡು ಏನು ಮಾಡ್ತಾನೆ ಬುದ್ಧ ಬರಬೇಕಾದ್ರೆ ಬಾಯಿಗೆ ಬಂದಾಗ ಬೈಯಕ್ಕೆ ಶುರು ಮಾಡ್ತಾನೆ. ಇದನ್ನು ಗಮನಿಸಿದಂಥ ಶಿಷ್ಯಂದರು ಎಲ್ಲರೂ ನೋಡ್ತಾ ಇರ್ತಾರೆ, ಬುದ್ಧ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬುದ್ಧ ಯಾವುದೇ ರೀತಿ ಸ್ಪಂದಿಸೋದಿಲ್ಲ, ತನ್ನ ಆಶ್ರಮದ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಆಶ್ರಮ ತಲುಪಿದ ಮೇಲೆ ಆ ಶಿಷ್ಯನಿಗೆ ತಡ್ಕೊಳಕ್ಕಾಗಲ್ಲ, ಬುದ್ಧನ ಬಂದುಬಿಟ್ಟು ಕೇಳ್ತಾರೆ, ಸ್ವಾಮಿ ನಿಮಗೆ ನಡೆದ ಘಟನೆ ಗೊತ್ತಾಗಿದೆ, ಆ ಥರ ಆಯಿತು, ಆದರೂ ಸಹ ನೀವೇನು ಪ್ರತಿಕ್ರಿಯೆ ಕೊಡಲಿಲ್ಲ ಯಾಕೆ ಅಂತಂದಾಗ ಬುದ್ಧ ಹೇಳ್ತಾರೆ, ಗಮನಿಸು, ನಾನು ಹೇಳೋ ಒಂದು ಚಿಕ್ಕ ಕಥೆಯನ್ನು ಗಮನಿಸು ಅಂತ. ನಿನ್ನ ಒಬ್ಬ ಸ್ನೇಹಿತ ನಿನಗೋಸ್ಕರ ಒಂದು ಪ್ರೀತಿಯಿಂದ ಒಂದು ಹುಡುಗರೇನು ತಗೋಬರ್ತಾರೆ, ಅದು ಹುಡುಗರು ಏನೇ ಆಗಿರ್ಬೋದು, ನಿನಗೆ ಕೊಡೋಕ್ಕೆ ಬಂದಾಗ ನೀನೇನು ಮಾಡ್ತೀಯ, ಇಸ್ಕೊಳ್ತೀಯ. ಇಸ್ಕೊಂಡ್ರೆ ಏನಾಗುತ್ತೆ, ಆ ಗಿಫ್ಟ್ ಯಾರ ಕಡೆ ಇದೆ, ನಿನ್ನ ಕಡೆ ಇದೆ, ನಿನ್ನ ಸ್ನೇಹಿತನ ಕಡೆ ಇದೆಯಾ, ನನ್ನ ಕಡೆ ಇದೆ. ಅದೇ ರೀತಿ ಒಬ್ಬ ನಿನ್ನ ಸ್ನೇಹಿತ ಒಂದು ಗಿಫ್ಟ್ ತೊಗೊಬಂದಾಗ ನೀನು ಅದು ಬೇಡ ಅಂತಂದ ಗಿಫ್ಟ್ ಯಾರ ಕಡೆ ಇದೆ, ನಿನ್ನ ಕಡೆ ಇದೆಯಾ, ಸ್ನೇಹಿತನ ಕಡೆ ಇದೆಯಾ, ಸ್ನೇಹಿತನ ಕಡೆ ಇದೆ. ಅದೇ ರೀತಿ ಅಲ್ಲೇನಾಗ್ತಿದೆ, ಆ ವ್ಯಕ್ತಿ ನನ್ನ ಬಗ್ಗೆ ಏನೋ ಒಂದು ಗಿಫ್ಟ್ ಕೊಡೋಕ್ಕೆ ಬಂದ, ನಾನು ಅದನ್ನ ಗಿಫ್ಟ್ನ ಇಸ್ಕೊಳ್ಳಿಲ್ಲ. ಈಗ ಅದೇನಾಗ್ತಿದೆ, ಅವನು ಏನೇ ಕೊಟ್ಟಿರ್ಬೋದು, ಒಳ್ಳೇದಾಗಲಿ ಕೆಟ್ಟೋದಿರಲಿ, ಆ ಗಿಫ್ಟ್ ಅವನ ಕಡೆ ಇದೆ ಅಂತ ಹೇಳಿದಾಗ ಶಿಷ್ಯ ಅವನು ತಲೆ ಬಾಗ್ತಾನೆ. ಇದನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾವುದೇ ಒಂದು ಬಂದಾಗ ಅದನ್ನು ನಾವು ಇಸ್ಕೊಂಡ್ರೆ ಅದು ನಮಗಾಗತ್ತೆ. ಅವತ್ತೇನಾದರೂ ಬುದ್ಧ ಅದನ್ನ ಸ್ವೀಕರಿಸಿದರೆ ಅವನ ಮನಸ್ಸಲ್ಲೇ ಕೊರಗುವಂಥ ಪರಿಸ್ಥಿತಿ ಉಂಟಾಗ್ತಿತ್ತು. ಯಾರೋ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಏನಾದರೂ ಒಂದು ಒಳ್ಳೆಯದಾಗಲಿ ಕೆಟ್ಟದೇಳಿ ಅದನ್ನ ನಾವು ಮನಸ್ಸಿಗೆ ತೊಗೊಂಡಾಗ ಆ ಜೀವನದುದ್ದಕ್ಕೂ ನಮಗೆ ಅದೇ ರೀತಿ ಒಂದು ಕೊರಗಾಗಿದೆ. ಒಂದು ಒಳ್ಳೆ ಬೀಜ ಆಗ್ಬೋದು, ಅದು ಕೆಟ್ಟ ಬೀಜ ಆಗ್ಬೋದು. ಈ ನಿಟ್ಟಿನಲ್ಲಿ ಎರಡನೇ ಪದ ತೊಗೊಂಡಾಗ ಎಕ್ಸ್ಪೆಕ್ಟೇಷನ್. ಮನುಷ್ಯ ಜೀವನದುದ್ದಕ್ಕೂ ಎಕ್ಸ್ಪೆಕ್ಟೇಷನ್ನೇ ಹಿಡ್ಕೊಂಡು ಬರುವಂಥದ್ದು. ಅದು ನನ್ನಲ್ಲೇ ಸಹ ಎಕ್ಸ್ಪೆಕ್ಟೇಷನ್, ನಾನು ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಆಗ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ಎಕ್ಸ್ಪೆಕ್ಟೇಷನ್ ಆಗ್ಬೋದು, ತಂದೆ ಮಕ್ಕಳ ಜೊತೆ ಎಕ್ಸ್ಪೆಕ್ಟೇಷನ್ ಆಗ್ಬೋದು. ಈ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ, ಸಂಬಂಧಗಳನ್ನು ವೃದ್ಧಿಸೋದಿಲ್ಲ, ಸಂಬಂಧಗಳನ್ನು ಸಾಯಿಸುತ್ತದೆ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ವಿತ್ ಸಮ್ಮನ್, ಇಟ್ ಕಿಲ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಹಾಗಾಗ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಆದಷ್ಟು ಕಡಿಮೆ ಮಾಡಿದಾಗ ನಮ್ಮ ಸಂತೋಷ ಚೆನ್ನಾಗಿರುತ್ತೆ, ನಮ್ಮ ಹ್ಯಾಪಿಯಾಗಿರ್ಬೋದು. ಮೂರನೇ ಪದ ಬಂದ್ಬಿಟ್ಟು ಲವ್. ಇದನ್ನ ಇಂಗ್ಲೀಷಲ್ಲಿ ಲರ್ನ್ ಟು ಲವ್ ಪೀಪಲ್ ಆ್ಯಂಡ್ ನಾಟ್ ಟು ಕಂಟ್ರೋಲ್ ಅಂತ. ಯಾವುದೇ ಆಗಲಿ, ಒಂದು ವೈಯಕ್ತಿಕ ಜೀವನ ಆಗ್ಬೋದು, ಸಾಂಸಾರಿಕ ಜೀವನ ಆಗ್ಬೋದು ಅಂತೂ, ಅಥವಾ ವೃತ್ತಿಪರ ಜೀವನ ಆಗ್ಬೋದು, ತುಂಬ ಜನ ಮಾಡುವಂಥದ್ದು ಏನು ಮಾಡ್ತಾರೆ, ಇದರಲ್ಲಿ ಪ್ರೀತಿ ಇರೋಲ್ಲ, ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾರೆ. ಈ ಕಂಟ್ರೋಲ್ ಏನು ಮಾಡುತ್ತೆ, ಒಳ್ಳೆ ರೀತಿಯಲ್ಲಿ ತೊಗೊಂಡೋಗಲ್ಲ, ಕೆಟ್ಟ ರೀತಿಯಲ್ಲಿ ತೊಗೊಂಡೋಗುತ್ತೆ, ಏನಾದರೂ ಒಂದು ಬೇರೆ ಬೇರೆ ಪ್ರಭಾವಗಳನ್ನ ಬೀರುತ್ತೆ. ಈ ನಿಟ್ಟಿನಲ್ಲಿ ಹೆಚ್ಚು ಪ್ರೀತಿಸೋದನ್ನು ಕಲ್ತ್ಕೊಳ್ಳೋಣ, ಅದರಿಂದ ನಮಗೆ ಸಂತೋಷ, ಆರೋಗ್ಯ ಮತ್ತು ಯಶಸ್ಸು ಸಿಗುತ್ತೆ ಅಂತ ಖಂಡಿತ. ನಾಲ್ಕನೇ ಪದ ಹೇ. ಏ ಅನ್ನೋದು ಆನ್ಸರ್ ಅಂತ ತೊಗೊಳ್ಳೋಣ, ಎ ಫಾರ್ ಆನ್ಸರ್. ಆನ್ಸರ್ ದ ಕ್ವಶನ್ ದಟ್ ಈಸ್ ನಾಟ್ ಬೀನ್ ಆಸ್ಕ್ ಅಂತ. ಒಂದು ವೃತ್ತಿ ಜೀವನ ತೊಗೊಳ್ಳೋಣ ಈ ಪದಕ್ಕೆ ಸಂಬಂಧಪಟ್ಟಂಗೆ. ಒಬ್ಬರು ಟೀಚರ್ ಇದ್ದಾರೆ, ಆ ಟೀಚರು ಕ್ಲಾಸ್ ರೂಮಲ್ಲಿ ಕೂತಿರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಆ ಟೀಚರ್ ರೂಮ್ ಹತ್ರ ನಡ್ಕೊಬರ್ಬೇಕಾದ್ರೆ, ಯಾಕೆಂದರೆ ವಿದ್ಯಾರ್ಥಿಗೆ ಯಾವುದೇ ಸಂದರ್ಭಗಳಾದರೂ ಸಹ ಶಿಕ್ಷಕರ ಮೇಲೆ ಗೌರವವೂ ಇರುತ್ತೆ, ಸ್ವಲ್ಪ ಭಯನೂ ಇರುತ್ತೆ. ಈ ನಿಟ್ಟಿನಲ್ಲಿ
ಶಿಕ್ಷಕರಾದವರು ಅವರು ಬಾಗ್ಲಲ್ಲಿ ಬಂದಾಗಲೇ ಪ್ರೀತಿಯಿಂದ ಒಳ ಕರೆದು ಇವರೇ ಬಂದಿದೆಯಾ ಏನು ನನ್ನ ಕಡೆಯಿಂದ ಏನು ಸಹಾಯ ಆಗಬೇಕು ಏನಾದರೂ ಅರ್ಥ ಆಗಲ್ವ ಅಂತ ಕೇಳಿದಾಗ ಆ ಶಿಕ್ಷಕರು ಮತ್ತು ಆ ವಿದ್ಯಾರ್ಥಿ ಮಧ್ಯೆ ಸಂಬಂಧ ತುಂಬ ವೃದ್ಧಿ ಆಗುತ್ತೆ. ಅದೇ ರೀತಿ ವೃತ್ತಿಪರ ಜೀವನದಲ್ಲಿ ಯಾರೋ ಒಬ್ಬರು ಮ್ಯಾನೇಜರ್ ಇರ್ತಾರೆ, ಸಬಾರ್ಡಿನೇಟ್ ಇರ್ತಾರೆ, ಇವರೇ ಅವರು ಅವರ ಒಂದು ಚೇಂಬರ್ಗೆ ಹೋಗಿ ಬರಬೇಕಾದ್ರೇ ಅವರೇ ಮ್ಯಾನೇಜರ್ ಎದ್ದು ನಿಂತು ಅವ್ರನ್ನ ಕರೆದು ಹೇಗೆ ಏನಾಗಬೇಕಿತ್ತು ಯಾವ ರೀತಿ ಸಹಾಯ ಮಾಡಲಿ ಅಂತ ಕೇಳೋದ್ರಿಂದ ಆ ಒಂದು ಸಂಬಂಧ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೃದ್ಧಿ ಆಗುತ್ತೆ. ಐದನೇ ಪದ ತೊಗೊಂಡಾಗ ಟೇಕ್ ಸ್ಮಾಲ್ ಆ್ಯಕ್ಟ್ಸ್ ಆಫ್ ಕೈಂಡ್ನೆಸ್ ಆ್ಯಂಡ್ ನಾಟ್ ಬಿಗ್ ಡೊನೇಷನ್ ಅಂತ ಹೇಳ್ತಾರೆ. ಅಂದರೆ ನಾವು ಜೀವನದಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ, ಆದರೆ ಸಣ್ಣ ಸಣ್ಣದರಲ್ಲಿ ಸಿಗುವಂಥ ಸಂತೋಷ, ಖುಷಿ, ಸಂಬಂಧ ವೃದ್ಧಿ ತುಂಬ ಹೆಚ್ಚಿನದು. ಒಂದು ವೈಯಕ್ತಿಕ ಜೀವನ ತೊಗೊಂಡಾಗ ಇಬ್ಬರು ಜೊತೆ ಎಲ್ಲ ಫ್ಯಾಮಿಲಿಯವರೆಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡುವಂಥದ್ದು ಒಂದು ಸಣ್ಣ ಕೆಲಸ, ಅದರಿಂದ ಎಷ್ಟು ಯಾವ ರೀತಿ ಸಂಬಂಧಗಳು ವೃದ್ಧಿ ಆಗುತ್ತೆ ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅದೇ ರೀತಿ ಸಂಬಂಧಿಕರ ಜೊತೆ ಒಡನಾಟಿಯ ಜೊತೆ ಒಂದು ಪಾರ್ಕಿಗೆ ಹೋಗುವಂಥದ್ದು, ಒಂದು ಅವ್ರ ಜೊತೆಗೆ ಒಂದು ಸಮಯವನ್ನು ಕೊಟ್ಬಿಟ್ಟು ಸ್ಪೆಂಡ್ ಮಾಡುವಂಥದ್ದು, ಈ ನಿಟ್ಟಿನಲ್ಲೂ ಸಂಬಂಧಗಳನ್ನು ವೃದ್ಧಿಸ್ಬೋದು. ಆರನೇ ಪದ ಹೈ ಅಂದರೆ ಗೀವ್ ಅಂತ. ಮನುಷ್ಯನ ಒಂದು ದೊಡ್ಡ ಮಿಸ್ಟೇಕ್ ಅಂತಂದರೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿರ್ತಾರೆ. ಅಂದರೆ ಅದ್ರ ತದ್ವಿರುದ್ಧವಾಗಿ ನೋಡ್ತಾ ಹೋದಾಗ ಗಿವ್ ಕನ್ಸಿಸ್ಟೆನ್ಸ್ಲಿ ಆ್ಯಂಡ್ ಎಕ್ಸ್ಪೆಕ್ಟ್ ಅಕೇಷನಲಿ ಅಂತೇಳ್ಬಿಟ್ಟು, ಅಂದರೆ ಗಿವ್ ಕಂಟಿನ್ಯೂಸ್ಲಿ ರಿಸೀವ್ ಅಕೇಷನಲಿ. ಏನಾದರೂ ನಮಗೆ ಬೇಕು ಅಂತಂದಾಗ ಅವಾಗವಾಗ ನಾವು ಅದನ್ನು ಅದ್ರ ಬಗ್ಗೆ ವಿಚಾರ ಗಮನ ಕೊಡುವಂಥದ್ದು. ಜಾಸ್ತಿ ಕೊಡೋದ್ರ ಕಡೆಗೆ ನಾವು ಕೊಡೋದು ಅಂತಂದರೆ ಎಲ್ಲ ದುಡ್ಡು ಹಣಕಾಸು ಅದರಲ್ಲ, ಒಂದು ಪ್ರೀತಿ ಆಗ್ಬೋದು, ಒಂದು ಸ್ಮೈಲ್ ಆಗ್ಬೋದು ಅಂಥದ್ದು, ಒಳ್ಳೆ ರೀತಿಯಲ್ಲಿ ಮಾತಾಡುವಂಥದ್ದು, ಇದನ್ನ ಕಂಟಿನ್ಯೂಸಾಗಿ ಮಾಡೋದ್ರಿಂದ ನಮ್ಮ ಸಂಬಂಧಗಳು ಖಂಡಿತ ವೃದ್ಧಿ ಆಗುತ್ತೆ. ನಾವು ಸಂತೋಷವಾಗಿರ್ಬೋದು, ಹ್ಯಾಪಿಯಾಗಿರ್ಬೋದು, ಅಂದರೆ ಯಶಸ್ಸು ಬರುತ್ತೆ ಅಂತ ಹೇಳ್ತಾ ಮುಂದಿನ 6 ಪದಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮೂಲಕ ಶೇರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಯಶಸ್ಸು ನಿಮ್ಮದಾಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.